खुशी सूरज फोन मगे मद्वे अंतन इन मतडक न्यू जर्सी के कण इला मरय्या नानेन से फोर इयर्स इतनी अस्टे अदादे मैसूर के वापस डेफिनेट ओके ओके इलाल मल्टीनेशनल कंपनी ऐ मग आम याके चंद्र हेल्ता याकप अल्तिया नानेन पर्मनेंटा होता नालक वर्ष हम बर्तीन अस्टे ನಿನಗೆ ಗೊತ್ತು ನಾನು ಹೋಗಲಿಲ್ಲ ಅಂದ್ರೆ ಚಿಕ್ಕಪ್ಪ ಇನ್ನು ನನ್ನನ್ನ ಬೈತಾರೆ ನಿಮ್ಮ ಅಣ್ಣ ಲೈಫ್ ಅಲ್ಲಿ ಮುಂದೆ ಬರೋದು ನಿಮಗೆ ಇಷ್ಟ ಇಲ್ವಾ ಹೋಗಿ ಓದಿ ಸಂಪಾದನೆನು ಮಾಡಿ ಯಾರು ಬೇಡ ಅಂತಿತ್ತು ನೀನು ಯಾಕೆ ಹೇಳ್ತಾ ಇದೀಯಪ್ಪ ನೀವು ಹೋಗ್ಬಿಟ್ರೆ ಮದುವೆ ಅಯ್ಯೋ ಚಿ ನಿನ್ನ ಮದುವೆಗೆ 100% ಬರ್ತೀನಿ ನಾನು ನಿನ್ನ ಮದುವೆನ ಮಿಸ್ ಮಾಡ್ಕೊಳ್ಳೋಕಾಗುತ್ತಾ ನನ್ನ ಮದುವೆಗೆ ಬರ್ತೀರಣ್ಣ ಆದ್ರೆ ಅದಲ್ಲ अयो हुच्ची नन्न मद्वेने नानेन अमेरिका होगि मद्वे ना माड्कोंतीनि अमेरिकादिंद बंद तक्षणे मैसूरल्ले कणे मद्वे नन्न विचार बिडु निंदेळे लव म्यारेज अरेंज म्यारेज निम्म अवन मगना अदल्ल अण्ण विषय एनु अंत हेळिद्रे ननगे हेंगे गोत्तागुत्ते शुरुआत ए चंद्री अवन अमेरिका के ओदक होती युद्ध अदल चिकप एल मद्वे नान बंदीलो अंदु अल्ता ऐली कटस्कोदे ಹೋಗು ನನಗೆ ಬಾದಾಮಿ ಹಾಲು ತಗೊಂಡ ಬಾ ಹೋಗೆ ಧ್ರುವ ಮನಿ ಎಕ್ಸ್ಚೇಂಜ್ ಹೇಳಿದ್ದಲ್ಲ ನನ್ನ ಫ್ರೆಂಡ್ ಹೇಳಿದಿನಿ ಹೋಗಿ ಕಲೆಕ್ಟ್ ಮಾಡ್ಕೋ ನನ್ನ ಶಕ್ತಿ ನನ್ನ ಧೈರ್ಯ ನನ್ನ ಉಸಿರು ನನ್ನ ಕನಸು ನನ್ನ ಭವಿಷ್ಯ ಎಲ್ಲ ಎಲ್ಲ ನೀವೇ ಧ್ರುವ ನೀನು ಒಂದು ಕೆಲಸ ಸಿಕ್ಕಿ ನೀನು ಸಂಪಾದನೆ ಮಾಡೋ ಹಾಗೆ ಆಗಬಿಟ್ರೆ ಅಷ್ಟು ಸಾಕು ನನಗೆ
ಅಗಮಗಮ ಕಣೆ ಕೋಸಿ ಏನ್ ಮಾಡ್ತಿದೀಯಾ ಚಟ್ನಿ ಪುಡಿ ಈ ಪಾರ್ಟಿ ಯಾಕೆ ಇರ್ಲಿ ಬಿಡು ಸುಮಾರ್ ದಿವಸ ಬೇಕಲ್ಲ ಬರಲ್ ತೊಳೆದು ಗಡ್ಪರೆ ಒರೆಸಿಡು ನೀನು ನಾನು ಇದನ್ನೆಲ್ಲ ಆರಕ್ಕೆ ಹಾಕಿ ಬರ್ತೀನಿ ಸರಿ ಖುಷಿ ಬಾರೆ ಕೈಕಾಲ್ ತೊಳ್ಕೊಂಡು ಚಟ್ನಿ ಪುಡಿ ಕುಟ್ಕೊಡು ಅಯ್ಯ ಅವಳು ಯಾಕೆ ಕುಟ್ಬೇಕು ಮಿಕ್ಸಿಗೆ ಹಾಕು ಹೇಳ್ತೀನಿ ಮಿಕ್ಸಿಗೆ ಹಾಕಿದ್ರೆ ಕುಟ್ಟಿದಷ್ಟು ಘಮ ಇರಲ್ಲ ಕಣ ಏ ತಿನ್ನೋರು ನಾವು ನಾವೇ ಅಲ್ವೇನೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಚಟ್ನಿ ಪುಡಿ ನಮಗಲ್ಲ ಧ್ರುವಂಗೆ ಅಮೇರಿಕಾ ಹೊರಟಿದಾರಲ್ಲೋ ಮಾಡ್ಕೊಡು ಅಂದ್ರು ಅದಕ್ಕೆ ಹೋಗೆ ತರ್ತರಿಯ ಕುಟ್ಟಿಬಿಡು ಇದನ್ನೆಲ್ಲ ಅವಳೇ ಕುಟ್ಟಬೇಕು ನಾನು ಕುಟ್ತೀನಿ ಕಲ್ತ್ಕೊಳ್ಳಿ ಬಿಡು ಇವಳನ್ನೆ ನೀನು ಹೋಗು ಹಾರಿ ತಕೊಡು ಹೋಗೆ ಬೇಡ ಖುಷಿ ನಾನೇ ಪುಡಿ ಮಾಡ್ಕೊಡ್ತೀನಿ ಬೇಡ ಕಣು ಅವನು ನನ್ನ ಪ್ರೀತಿ ನಂತ ಒಪ್ಪಿಕೊಳ್ಳಲಿಲ್ಲ ನಾನು ಮಾಡ ಚಟ್ನಿ ಪುಡಿನಾದರೂ ಒಪ್ಪಿಕೊಳ್ಳು ನನಗೆ ಇಷ್ಟೇ ಲಭ್ಯ ಕಂಡಿತ್ ಕನಸು ಪುಡಿ ಪುಡಿ ಆಗೋಯ್ತು ಅವನಿಗೆ ನನ್ನ ಬಗ್ಗೆ ಪ್ರೀತಿನ ಇಲ್ಲ ಕಣು ನಾನೇ ಹುಚ್ಚಿ ಏನೇನೋ ಕನಸು ಮನೆ ನಾನ ಮನೆ ಸೊಸೆ ಆಗ್ತೀನಿ ಅಲ್ಲಿ ನನಗೆ ಏನೇ ಕಷ್ಟ ಬಂದ್ರು ಓಡೋಡ್ ಬಂದು ನಿನ್ನ ಹತ್ರ ಹೇಳ್ಕೋಬಹುದು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೀವಿ ಒಂದೇ ಅಡಿಗೆ ನಾನು ಎಲ್ರಿಗೂ ಪಡಿಸಿ ಕೊನೆಯಲ್ಲಿ ಊಟ ಕುತ್ಕೋತೀನಿ ಧ್ರುವ ನನಗೆ ಬಡಿಸ್ತಾನೆ ನೀನು ನನಗೆ ರೇಗಿಸ್ತೀಯ ನಾನು ನಾಚ್ಕೋತೀನಿ ಏನೇನೋ ಏನೇನೋ ಕನಸು ಕಟ್ಕೋಬಿಟ್ಟೆ ಯಾವುದು ಆಗ್ಲಿಲ್ವಲ್ಲೋ ಎಷ್ಟೋ ಜನ ಪ್ರೀತಿಸ್ತಾರೆ ಪ್ರೀತಿಸ್ತವ್ರು ಸಿಕ್ಲಿಲ್ಲ ಅಂತ ಮರ್ತು ಬೇರೆಯವ್ರನ್ನ ಮದುವೆ ಆಗ್ತಾರೆ ನನಗೆ ಧ್ರುವನ್ ಮರೆಯೋಕೆ ಆಗ್ತಿಲ್ವಲ್ಲೋ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಫಲ ನಿಶ್ಚಿತ ಅಂತಾರೆ ಹಾಗಿದ್ರೆ ನನ್ನ ಪ್ರೀತಿ ಸುಳ್ಳ ಇಲ್ಲ ಕಣು ಪ್ರಯತ್ನ ಪಡ್ತಿದ್ದೀನಿ ಆರೆಯಿಂದ ಪ್ರತಿ ನೆನಪನ್ನು ಕೆಡುವುದಕ್ಕೆ ಆದ್ರೆ ಪ್ರತಿ ಹೆಣ್ಣು ಅವನ ನೆನಪುಗಳನ್ನ ಕೆದತ್ತಾ ಇದೆಯೇ ಹೊರತು ಕೆಡುವ
ಅಣ್ಣ. ಹೊರಡೋದಕ್ಕೆ ಇನ್ನೂ ಮೂರು ದಿನ ಇದೆ, ಮೂರು ದಿನ ಇದೆ ಅಂತಿದ್ವಿ. ಬಂದೇ ಬಿಡ್ತು, ನಾಳೆನೇ ಹೊರಡ್ಬೇಕು ಅವನು. ಎಷ್ಟೊತ್ತಿಗೂ ಪುಟ್ಟಣ್ಣ ನೀನು ಹೊರಡೋದು ನಾಳೆ? 11 ಗಂಟೆಗೆ ಮೈಸೂರು ಬಿಡ್ಬೇಕಜ್ಜಿ, ಅಲ್ಲಿಂದ ಬೆಂಗಳೂರು, ಬೆಂಗಳೂರಿಂದ ಅಮೆರಿಕಾ. ಧ್ರುವ, ಓದಿ ಚೆನ್ನಾಗಿ ಸಂಪಾದನೆ ಮಾಡಿ ಒಂದಷ್ಟು ಕಾಸನ್ನ ಕೂಡಿಟ್ಕೊ, ವಯಸ್ಸಾದ್ಮೇಲೆ ಬೇಕಾಗುತ್ತೆ. ರೀ, ಈಗಲೇ ಯಾಕೆ ಅದನ್ನೆಲ್ಲ ಅವನ ತಲೆಗೆ ತುಂಬ್ತಾ ಇದ್ದೀರಾ ನೀವು? ಅಯ್ಯೋ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಕಣೆ. ಈಗ ನನ್ನ ಗತಿನೇ ನೋಡು, ವಯಸ್ಸಿನಲ್ಲಿ ಸಂಪಾದನೆ ಮಾಡ್ತಾ ಇದ್ದಾಗ ಒಂದು 4 ಕಾಸನ್ನ ಕೂಡಿ ಇಟ್ಕೊಂಡಿದ್ದಿದ್ರೆ ನನಗೆ ಈ ಗತಿ ಬರ್ತಿತ್ತ? ಅವನ ಹತ್ರ ನಾನು ಮಾತು ಕೇಳ್ಕೋಬೇಕಾಗಿತ್ತಾ? ನೋಡಿ, ನಾಳೆ ಅವನು ಹೋಗೋವರೆಗೂ ಅವ್ನ ಮನ್ಸಿಗೆ ನೋವಾಗೋ ರೀತಿ ಏನು ಮಾತಾಡ್ಬೇಡಿ. ಅವ್ನ ಸಂತೋಷವಾಗಿ ಹೋಗ್ಬಿಟ್ಟು ಬರಲಿ, ಇಲ್ಲಿ ಮಾತೆ. ಹೌದು ಕಣೆ, ಹೌದು ಕಣೆ, ಮಾತಾಡಲಿ ಬಿಡಮ್ಮ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳಿ, ನಾಳೆಯಿಂದ ಅವ್ರು ಮಾತಾಡ್ತೀನಿ ಅಂದ್ರೂ ನಾನು ಇರಲ್ವಲ್ಲ. ಅಣ್ಣ, ನೀವಿಲ್ದೆ ಈ ಮನೆ ಕಡೆನೇ ಇಲ್ಲ ಗೊತ್ತಾ? ನೀವ್ ಯಾಕೆ ಮೈಸೂರಲ್ಲೇ ಓದ್ಬಾರ್ದಾಗಿತ್ತು? ಎಲ್ರಿಗೂ ಒಳ್ಳೇದಾಗ್ತಿತ್ತು. ಧ್ರುವ, ನಾವ್ ಈ ಮನೆ ಖಾಲಿ ಮಾಡ್ಕೊಂಡು ನಂಜುನ್ಗೂಡ್ಗೆ ಹೋಗ್ಬಿಡ್ಬೇಕು ಅಂತ ಇದ್ದೀವಿ ಕಣೋ. ಮತ್ತೆ ಈ ಮನೆ ಅಮ್ಮ? ಕಿರಿ ಮನೇನ ಬಾಡಿಗೆ ಕೊಡ್ತಾನಂತೆ. ನೀನ್ ಇಲ್ದೇನು ಹೇಗಿರೋದು ಪುಟ್ಟಣ್ಣ ಈ ಮನೆಯಲ್ಲಿ? ನೀನು ಓದ್ ಮುಗಿಸ್ಕೊಂಡು ಬೇಗ ವಾಪಸ್ ಬಂದ್ಬಿಡು, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಬಿಡೋಣ. ನಿನ್ನ ಮದುವೆ ಆಗೋವರೆಗೂ ನನ್ನ ಸಾಯಲ್ಲ ಕಣೋ, ಉಸಿರು ಹಿಡ್ಕೊಂಡು ಕೂತಿರ್ತೀನಿ. ನಿನ್ ಮಗ ನನ್ನ ಅಜ್ಜಿ ಅಂತ ಹೇಳೋವರೆಗೂ ಸಾಯಲ್ಲ ಕಣೋ ಪುಟ್ಟಣ್ಣ. ಪ್ಲೀಸ್ ಅಜ್ಜಿ, ಬೆಂಕಿ ಅಂದ್ರೆ ಬಾಯಿ ಸುಟ್ಟೋಗುತ್ತೇನ ಪುಟ್ಟಣ್ಣ? ಸುಮ್ಮನೆ ಅಂದೆ ಕಣೋ. ಧ್ರುವ, ಫೋನ್ ಮಾಡೋದನ್ನ ಮರಿಬೇಡ ಕಣೋ. ಅಮ್ಮ ಮಲಗಿದ್ದಾರೆ ಅಂತ ಸುಮ್ಮನಾಗ್ಬಿಟ್ಟಿಯ? 3 ದಿವಸಕ್ಕೊಂದ್ಸಲ ಫೋನ್ ಮಾಡೋ. ದಿನಕ್ಕೆ ಯಾಕೆ? ದಿನಾನು ಫೋನ್ ಮಾಡ್ತಾನೆ ನಮ್ ಧ್ರುವ ಅಲ್ವೇನು ಮರಿ? ಸರಿ ಹೋಯ್ತು, ನಿಮ್ಮ ಮಾತು ಕಟ್ಕೊಂಡ್ಬಿಟ್ರೆ ಅವ್ನು ದುಡ್ಡಿದ್ದು ಪೂರಾ ಫೋನಿಗೆ ಆಗೋಗುತ್ತೆ ಅಲ್ವೇನು ಧ್ರುವ? ನಿಮ್ಮನ್ನೆಲ್ಲ ಬಿಟ್ಟು ನಾನು ಅಮೆರಿಕಾ ಹೋಗ್ಬೇಕಮ್ಮ. ಇಲ್ಲೇ ಯಾವ್ದಾದ್ರೂ ಒಂದು ಕೆಲಸ ಹುಡ್ಕೋತೀನಿ, ಚಿಕ್ಕದೋ ದೊಡ್ಡದೋ, ಅದ್ರಲ್ಲಿ ಬರೋಂಥ ಸಂಪಾದನೆಲ್ಲ ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತೀನಮ್ಮ. ನನಗೆ ಗೊತ್ತು ನೀವೆಲ್ಲ ನನ್ನ ಬಗ್ಗೆ ಎಷ್ಟು ಕನಸನ್ನ ಕಟ್ಕೊಂಡಿದ್ದೀರ ಅಂತ. ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಯಾವುದೋ ದೇಶಕ್ಕೆ ಹೋಗಿ ಓದಿ ಸಂಪಾದನೆ ಮಾಡಿ ಸಾಧನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಮ್ಮ. ಕೆಲಸ, ಹಣ, ಹೆಸರು ಇವೆಲ್ಲ ನಿಮ್ಗಿಂತ ಮುಖ್ಯನಾ? ಏನಪ್ಪ ಇದು? ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮನಸ್ಥಿತಿ ಆಯ್ತು ನಿಂದು. ನಮ್ಮವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ತಾ ಕೂತ್ಕೊಂಡ್ರೆ ಆಗುತ್ತೆ ಪುಟ್ಟ? ನಿಮ್ ಹೇಳಿಕೆಯಲ್ಲ ಕಣೋ ನಮ್ಮೆಲ್ಲರ ಸಂತೋಷ ಇರೋದು ಅಲ್ವೇನಮ್ಮ? ಹೌದು ಕಣೋ, 4 ವರ್ಷ ಅಷ್ಟೇ, ಕಣ್ಮುಚ್ಚ ಕಣ್ ತೆಗೆಯೋದ್ರಲ್ಲಿ ಮುಗ್ದೋಗುತ್ತೆ. ನಿನ್ನ ದೂರ ಮಾಡಬೇಕು ಅಂತ ಹೇಳ್ತಿಲ್ಲ ಕಣೋ. ನೀನು ನಮ್ಮ ಜೊತೆಲಿ ಇದ್ರಿಂದೇನೆ ನಮ್ಗೆ ಸಂತೋಷ. ಆದರೆ ನೀನು ಓದಿ ಸಾಧಿಸಿದ್ರೆ ಅದಕ್ಕಿಂತ ಹೆಚ್ಚಿಗೆ ಸಂತೋಷ ನಮಗಾಗುತ್ತೆ. ನೀನು ಈ ಮನೆ ಅಡಿಪಾಯ ಇದ್ದಾಗೆ, ನೀನು ಬಲವಾಗಿದ್ರೆ ನಾವೆಲ್ಲ ಇರ್ತೀವಿ. ಇಲ್ಲ ಅಂದರೆ ನಾವು ಯಾರು ಇರೋದಿಲ್ಲ. ಖುಷಿ ಆಯ್ತೇನೆ ಪುಡಿ ಮಾಡಿದ್ದು? ಓ, ಡಬ್ಬಿಗೂ ನೀನೇ ಹಾಕಿದ್ಬಿಟ್ಟಿದೀಯಾ? ಒಂದು ಕೆಲಸ ಮಾಡು,
ಜೊತೆಗೆ ತೊಕ್ಕು ಕೋಟ್ ಬಳೆ ಎಲ್ಲ ಮಾಡಿಟ್ಟಿದ್ದೀನಿ, ನೀನೇ ತಗೊಂಡು ಹೋಗಿ ಕೊಟ್ಟು ಬಂದ್ಬಿಡು. ನಾನು ಹೋಗಲ್ಲಮ್ಮ, ನೀನೇ ಹೋಗಿ ಕೊಟ್ಬಿಡ್ಬ. ಅಯ್ಯೋ ಹೋಗ್ಬಮ್ಮ, ಇಬ್ಬರು ಒಟ್ಟಿಗೆ ಬೆಳೆದವರು. ಅವನು ಅಮೆರಿಕಾ ಹೋಗ್ತಾ ಇದ್ದಾನೆ, ನೀನು ನಿನಗೆ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ. ಒಂದೇ ಓವರ್ಗೆ ಅವರಲ್ವಾ, ಹೋಗಿ ಮಾತಾಡ್ಕೊಂಡು ಸ್ವಲ್ಪ ತಿದ್ದು ಬಾ, ಕೊಟ್ಟು ಕಳಿಸೆ. ಅಮ್ಮ, ನೀನು ನನಗೆ ತಿಂಡಿ ಐಟಮ್ ಕೊಟ್ಬಿಟ್ರೆ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಆದಾಗೆ ಬರುತ್ತೆ. ಬರುತ್ತೆ ಬರುತ್ತೆ ಬರುತ್ತೆ. ಏನಮ್ಮ ಬರುತ್ತೆ? ಸ್ಪೆಷಲ್ ಆಗಿ ಚಟ್ನಿ ಪುಡಿನ ಕೌಸಲ್ಯ ಅವರು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಯಾರು ತರ್ತಾ ಇದ್ರಮ್ಮ? ಅವ್ರು ತರ್ತಾರೆ. ಖುಷಿ ವಾ, ನೀನು ಓದ್ಬೇಕು, ಸಂಪಾದನೆ ಮಾಡ್ಬೇಕು, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕು, ಅದೆಲ್ಲ ಸರಿ. ಆದ್ರೆ ಈ ಗಲಾಟೆಯಲ್ಲಿ ನಿನ್ ಬದುಕಿನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕು. ನೀನ್ ಮದ್ವೆ ಮಾಡ್ಕೋಬೇಕು, ಮನೆಗೆ ಸೊಸೆ ಬರ್ಬೇಕು, ಮನೆ ತುಂಬಾ ಮಕ್ಕಳು ಓಡಾಡ್ತಿರ್ಬೇಕು. ಇಷ್ಟೆಲ್ಲ ಆಸೆ ನಮಗೂ ಇರುತ್ತಲ್ವೇನಾ? ಸರಿನಮ್ಮ, ನಾನು ಅಲ್ಲಿಂದ ಬಂದ ತಕ್ಷಣನೇ ಮದ್ವೆ ಆಗ್ಬಿಡ್ತೀನಿ, ಓಕೆನಾ? ನೀನು ಒಂದು ಕೆಲಸ ಮಾಡು, ನೀನು ಮೂರನೇ ವರ್ಷದ ಓದ್ ಮುಗಿದ ತಕ್ಷಣ ನಮ್ಗೊಂದು ಸಿಗ್ನಲ್ ಕೊಟ್ಬಿಡು, ನಾವಿಲ್ಲಿ ಹುಡುಗಿ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಏನಂತ್ಯ? ಹೌದು, ನಿಂಗೆ ಯಾವ ಥರ ಹುಡುಗಿ ಇಷ್ಟ? ನಿಮ್ಗೆ ಯಾವ ಥರ ಹುಡುಗಿ ಇಷ್ಟಮ್ಮ? ಖುಷಿ. ನಮ್ಮ ಮನೆಗೆ ಬರೋ ಸೊಸೆ ಖುಷಿ ತಾನೇ ಇಡ್ಬೇಕು ಕಣ, ಅವಳು ಎಲ್ಲದನ್ನೂ ಬೆಸ್ಟ್. ನೀನೇನಂತೀಯ? ಏನ್ ಮಗ, ನಾಳೆ ಸೈ ಅಂತ ಹಾರ್ ಬಿಡ್ತೀಯ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು. ನೀನು ಈ ಸಲ ಡಿಸ್ಟಿಂಕ್ಷನ್ ತೆಗಿತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಗಿರಿ ಚಿಕ್ಕಪ್ಪ, ಅವ್ರು ಇಲ್ಲದೆ ಹೋಗಿದ್ರೆ, ಅವ್ರು ನನಗೆ ಆ ಥರ ಅವಮಾನಗಳನ್ನ ಮಾಡದೆ ಹೋಗಿದ್ರೆ ನಿಜವಾಗ್ಲೂ ನನ್ನ ಡಿಸ್ಟಿಂಕ್ಷನ್ಸ್ ಬರ್ತಾ ಇದ್ನ. ನಮ್ಮನೆಗೂ ಕಳಿಸ್ಕೊಡಪ್ಪ ನಿಮ್ಮ ಗಿರಿ ಚಿಕ್ಕಪ್ಪನ, ಮುಂದಿನ ವರ್ಷ ನಮ್ಮಣ್ಣನು ಫೈನಲ್ ಇಯರ್, ಮತ್ತೆ 5 ಇಯರ್ಸ್ ಮೈಸೂರು ಕಡೆಗೆ ತಲೆ ಹಾಕೋಗೆ ಇಲ್ಲ ಅಣ್ಣವರು. ಬರೋದ್ರೊಳಗೆ ನಮ್ಮನ್ನು ಮರ್ತು ಬಿಟ್ಟಿಯಪ್ಪ. ಚಾನ್ಸೇ ಇಲ್ಲ ಕಣೋ, ನನ್ನ ಫ್ರೆಂಡ್ಸ್ ನಾನು ಮರಿತೀನೇನೋ. ಹಾಗೆ ಅಂದ್ರು ಕಣೋ, ಆ ಶಾಂತನು, ಭರತು, ರಘು ಎಲ್ರು ಆಗಲೇ ಒಬ್ಬೊಬ್ರು ಹೋಗಿ 6 ವರ್ಷ ಆಯ್ತು. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಅಪರೂಪಕ್ಕೊಂದು ಮೇಲ್ ಮಾಡ್ತಾರೆ, ಹಾಯ್ ಮಗ, ವಾಟ್ ಆರ್ ಯು ಡೂಯಿಂಗ್ ಅಂತ. ನನ್ನ ಮಕ್ಕಳು ಮದುವೆ ಬೇರೆ ಆದರೂ ಮದುವೆಗೂ ಕರೀಲಿಲ್ಲ. ಆ ಭರತಂಗೆ ಟ್ವಿನ್ಸು, ನಾಮಕರಣಕ್ಕೂ ಕರೀಲಿಲ್ಲ. ನೀನು ಹಾಗೆ ಮಾಡ್ಬಿಟ್ಟಿಯಪ್ಪ. ಮೈಸೂರು ಬಿಟ್ಟಿದ್ದೆ ತಡ, ಅಮೇರಿಕಾದಲ್ಲಿ ಒಂದು ಹುಡುಗಿ ನೋಡಿ ಅಲ್ಲೇ ಮದುವೆ ಆಗ್ಬಿಟ್ಟಿಯ. ಚಾನ್ಸೇ ಇಲ್ಲ ಕಣೋ, ಡೆಫಿನೆಟ್ ಆಗಿ ಮೈಸೂರ್ಗೆ ವಾಪಸ್ ಬರ್ತೀನ. ಹಾಗೆ ಅಂದಿದ್ರು ಅವರಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು 100% ಬರ್ತೀನ, ಯಾಕೆ ಅಂದ್ರೆ ನನ್ನನ್ನು ಇಷ್ಟಪಡೋರು ಇಲ್ಲೇ ಇದಾರೋ. ಯಾರೋ ಮಗ, ನನಗೆ ಹೇಳಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ ಆಗಿ ಹೇಳ್ತೀನಿ ಕಣೋ. ಫ್ರೆಂಡ್ ಹತ್ರನೇ ಸೀಕ್ರೆಸಿನಾ? ಇಲ್ಲ ಮಗ, ಇಟ್ಸ್ ಅ ಪ್ಲೆಸೆಂಟ್ ಫೀಲಿಂಗ್. ಒಂದು 2 ದಿನದ ಕೆಳಗಡೆ US ಹೋದರೆ ವಾಪಸ್ ಬರೋದೇ ಬೇಡ ಅನ್ಕೊಂಡಿದ್ದೆ, ಆದರೆ ಈಗ 100% ಬಂದೇ ಬರ್ತೀನ. ಯಾರಪ್ಪ ಅದು? ಧ್ರುವನ ಹೃದಯ ಕದ್ದ ಹುಡುಗಿ. ಹೇಳ್ತೀನಿ ಮಗ. ನನಗೆ ಹೇಳದಿರಲಿ, ಅವಳಿಗೆ ಹೇಳಿದ್ಯಾ? ಹೋಗಿಂತ ಮುಂಚೆ ಹೇಳೇ ಹೇಳ್ತೀನ. ಅವಳು ಆಗಲ್ಲ ಅಂದ್ಬಿಟ್ರೆ? ಚಾನ್ಸೇ ಇಲ್ಲ ಮಗ, ಅವಳಿಗೆ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು. ಕಂಗ್ರಾಟ್ಸ್ ಕಣೋ, ನಿಂದೆ ಡಬಲ್ ಧಮಾಕ. ಒಂದ್ ಕಡೆ ಅಮೆರಿಕಾ, ಇನ್ನೊಂದ್ ಕಡೆ ಸೆನೋರಿಟಾ. ಯಾವಾಗ ಡುಂಟಕ? ಹೇಳ್ತೀನಿ ಮಗ. ಬರೀ ಕಳ್ಳ ಕರ್ನಾಟಕ ಹೊಡಿ ಯಾವಾಗ್ಲೂ. ಹೇಳೋ.